नमस्कार वीक्षकरे अमोघवार्ते के स्वागत नानु भूमिका गांधी इवतना अपडेट्स नोड़ो तुमकूरु जिले तिपटूरु तालूकिन प्रसिद्ध मठगळल्लोंदाद श्री क्षेत्र केरेगोडी रंगापुर भूसुक्षेत्रद एंटने पीठाधिपतिगळागि श्री षण्मुख स्वामीयवरन्न श्रीमठद संप्रदायदंते आय्के माडलायितु। कल्पतरु नाडिन उरिगद्दुगे पवाड क्षेत्रवाद केरेगोडी रंगापुर भूसुक्षेत्रद पीठाध्यक्षराद श्री श्री गुरुपरदेशी केंद्र महास्वामीजी नेतृत्व में श्रीमठ के एंटने पीठाधिपति श्री षण्मुख स्वामीवर आय्के श्रीमठद संप्रदायदे रंगापुर मठद मने वंशस्थर रेणुकाराध्य शंकरमणियवर सुपुत्रर षण्मुख स्वामीवर मठद उत्तराधिकारिया मठद मने तेरद श्री गुरुपरदेशी केंद्र महास्वामी सांप्रदायिक पूजा विधिविधान पूरेसी मठ के करेतरलायतु। श्री श्री गुरुपरदेशी केंद्र महास्वामी मतना श्रीमठद परंपरे भक्तर आशय अनुगुणी नड़े श्रीमठद जन हिरीय श्री नड़द दारियली नड़े नम वंश संपर्क बंद क्षेत्र सह गुर आचल मेले इिष्टू स्वाधीन के बिटू अदर जारी आ क्षेत्र कौतव्य ना नम रीतिये नम मू नम मग इे अवने बरबार्वे साकार क्षेत्र के वेदूल आते निम्बे यह पर्गे यार चुति बे दुख युद्ध परमुचे नडक क्षेत्र बेद आशय निम्गेलू मठ चंदा भावने बे ಇಂದಿನಿಂದ ಷಣ್ಮುಖ ಸ್ವಾಮಿ ಮಠದ ಸ್ವತ್ತಾಗಿದ್ದು ಕುಟುಂಬದ ಹಾಗೂ ಬಂಧುಗಳು ಮಠದ ಭಕ್ತರಾಗಿ ಬರಬೇಕು ಷಣ್ಮುಖ ಸ್ವಾಮಿ ಬಂಧುಗಳಾಗಿ ಬರಬಾರದು ಮಠ 7 ಜನ ಶ್ರೀಗಳ ಕಾಲದಿಂದಲೂ ಸರ್ವಜನರ ಅಭ್ಯದಯಕ್ಕಾಗಿ ಶ್ರಮಿಸುತ್ತಿದೆ ಎಂದು ತಿಳಿಸಿದರು ಸ್ವಾಮಿ ಅವರನ್ನ ಶ್ರೀಮಠಕ್ಕೆ ಆರಿಸಿಕೊಳ್ಳಲಾಗಿದೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತ ಒಂದು ಮಾತು ಮರಿಯವರ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಇತ್ಯಾದಿ ಸಂಬಂಧಿಕರು ಅದಕ್ಕಿಂತ ಹೆಚ್ಚಿನದಾಗಿ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಇದ್ದೀರ ಅಂತ ನಾನು ಭಾವಿಸ್ತಾ ಕೆಲವು ತಿಳುವಳಿಕೆ ನಿಮಗೆ ಹೇಳಬೇಕಾಗಿದೆ ಈ ದಿನದ ಒಂದು ಸಂದರ್ಭದಲ್ಲಿ ನಾವೇನು ಇದುವರೆಗೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದ್ವಿ ಆ ಕೊನೆಯ ಹಂತವನ್ನು ಇವತ್ತು ನಾವು ಈ ಮನೆಯಲ್ಲಿ ತಲುಪಿದ್ದೇವೆ ನಾವು ಮೊಟ್ಟಮೊದಲನೇದಾಗಿ ಸ್ನೇಹಿತರನ್ನ ಪ್ರಾರಂಭ ಮಾಡ್ತೀವಿ ನಾವು ಏನು ನೀವು ಸ್ನೇಹಿತರು ಅಂತ ಇದ್ದೀರಿ ನಿಮ್ಮ ಬಾಂಧವ್ಯ ಇಂದಿಗೆ ಮುಗಿಯಿತು ಅಂತ ಭಾಸಿ ನೀವು ಸ್ನೇಹಿತರಾಗಿ ಶ್ರೀಮಠಕ್ಕೆ ಬರುವಂತಿಲ್ಲ ಅವರಿಗೆ ಶಿಷ್ಯರಾಗಿ ಗುರುಗಳು ಅಂತ ಭಾವಿಸಿ ಶ್ರೀಮಠಕ್ಕೆ ಬರಬೇಕು ಯಾವಾಗ ಬೇಕು ಅವಾಗ ಬಂದು ಅವರ ದರ್ಶನವನ್ನ ಪಡೆಯುವಂತಿಲ್ಲ ಅತ್ಯಂತ ಶ್ರೀಮಠದ ವತಿಯಿಂದ ನಡೆದ ನೂತನ ಶ್ರೀಗಳ ಆಯ್ಕೆ ಪೂಜಾ ವಿಧಿವಿಧಾನದ ಅಂಗವಾಗಿ ಶ್ರೀ ಶಂಕರೇಶ್ವರ ಸ್ವಾಮಿ ಹಾಗೂ ಶ್ರೀರಂಗನಾಥ ಸ್ವಾಮಿ ಮತ್ತು ಮಠದ 7 ಜನ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು ರಾಜಕೀಯ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳು ತಪ್ಪು ದಾರಿಗೆ ಹೋಗುತ್ತಿರುವುದನ್ನು ತಿದ್ದುವ ಅಧಿಕಾರ ಪತ್ರಕರ್ತರಿಗೆ ಮಾತ್ರ ಇರುತ್ತದೆ ಎಂದು ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರವಣಪ್ಪ ತಿಳಿಸಿದರು ಪಾವಗಡ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತನಾಗಿ ಗುರುತಿಸಿಕೊಳ್ಳಬೇಕಾದರೆ ಮೊದಲು ಉತ್ತಮ ವರದಿಗಳನ್ನು ಸಮಾಜಕ್ಕೆ ನೀಡಬೇಕು ಎಂದರು ಪತ್ರಕರ್ತರ ಜವಾಬ್ದಾರಿ ಸಮಾಜಕ್ಕೆ ಮುಖ್ಯವಾದುದು ತಪ್ಪು ದಾರಿಗೆ ಹೋಗುವಂತಹ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಬಗ್ಗೆ ತಿದ್ದುವಂತಹ ಕೆಲಸ ಪತ್ರಕರ್ತರ ಮೇಲೆ ಇರುತ್ತದೆ ಪತ್ರಕರ್ತನ ವರದಿಗಳು ನ್ಯಾಯಾಧೀಶರ ಮಂಡಿಸುವಂತಹ ವಾದವಿವಾದಗಳ ರೀತಿಯಲ್ಲಿ ನೀಡುವಂತಹ ತೀರ್ಪಿನಂತೆ ಇರಬೇಕು ತಾಲೂಕು ಮಟ್ಟದ ಪತ್ರಕರ್ತರ ಸಮಸ್ಯೆ ಇದ್ದರೆ ಅದಕ್ಕೆ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಸಂಘದವರ ಬಗ್ಗೆ ಹರಿಸುವ ಜವಾಬ್ದಾರಿ ಇರುತ್ತದೆ ಜಡ್ಜ್ಮೆಂಟ್ ಕೊಡುತ್ತಾನೆ ಆ ರೀತಿ ಪತ್ರಕರ್ತರಿಗೂ ಕೂಡ ನಿಜವಾದಂತಹ ಏನು ಸತ್ಯಗಳನ್ನು ಬರೀತಕ್ಕಂಥದ್ದು ಕರ್ತವ್ಯ ಪತ್ರಕರ್ತರ ಜವಾಬ್ದಾರಿ ಎಂದುಕೊಂಡಿದ್ದು ಗೊತ್ತು
ಎಲ್ಲದೂ ಸರಿ ನಾನು ನಿಮ್ಮಲ್ಲೇ ಇದ್ದಂತೆ ಮಾಡಿ ಪತ್ರಕರ್ತರಲ್ಲೂ ಕೂಡ ರಾಜಕಾರಣ ಎರಡು ಭಾಗಗಳು ಇದೆಯಾ ಜಿಲ್ಲಾ ವರದಿಗಾರರು ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ದಿನ ಬೆಳಗ್ಗೆ ಇವ್ರು ಸಿಗ್ತಾರೆ ಇವ್ರು ಎದುರು ನಾನು ನಿಮ್ಗೆ ಮಾತಾಡ ಪತ್ರಕರ್ತರಿಂದ ನಾನು ಉಪಯೋಗಿಸುತ್ತೇನೆ ಇವ್ರು ಸರಿ ಮಾಡ್ಬೇಕಂತ ಅವ್ರನ್ನ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಅಲ್ಲಿ ವರದಿಗಾರರು ಎರಡು ಭಾಗ ಆಗಬಾರ್ದು ನಿಮ್ಮಲ್ಲಿ ಎದೆ ಬಿದ್ದೆ ಅಭಿಪ್ರಾಯ ಇದೆ ಅದೇ ಒಂದು ಸಪ್ರೇಟ್ ಒಟ್ಟಿಗೆ ಅದೇ ನಿಮ್ಮ ಪರ್ಸನಲ್ ಪತ್ರಿಕಾ ದಿನಾಚರಣೆ ದಿವಸ ಎಲ್ಲರನ್ನೂ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಮಾಡಿದ್ರೆ ಅದು ನಿಮ್ಮಲ್ಲಿ ಪತ್ರಿಕಾ ದಿನಾಚರಣೆಗೆ ತೂಕ ಗೌರವ ಘನತೆ ಎಲ್ಲ ಬರುತ್ತೆ ಅಂತ ನನ್ನ ಭಾವನೆ ಈಗಾಗಲೇ ಪತ್ರಕರ್ತರ ಭವನಕ್ಕೆ 5 ಲಕ್ಷ ಅನುದಾನ ನೀಡಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನೂ 5 ಲಕ್ಷ ನೀಡುತ್ತೇನೆ ಎಂದರು ಇದೇ ವೇಳೆ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಜಪಾನಂದ ಸ್ವಾಮಿ ಮಾತನಾಡಿ ಹೊಸದಾಗಿ ಪತ್ರಿಕಾ ವ್ಯಕ್ತಿಯಲ್ಲಿ ಬರುವಂತಹವರಿಗೆ ವರದಿಗಳು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದರ ಬಗ್ಗೆ ಪ್ರಾಥಮಿಕ ಜ್ಞಾನ ಪಡೆಯಬೇಕಾದರೆ ಮೊದಲು ತರಬೇತಿ ನೀಡಬೇಕಾಗಿದೆ ಹಣದ ಆಮಿಷಗಳಿಗೆ ಒಳಗಾಗದೆ ಪತ್ರಿಕಾ ವೃತ್ತಿ ನಿಭಾಯಿಸುವಂತರಾಗಬೇಕು ಪತ್ರಕರ್ತರು ಪಶ್ವಕರ್ತರಲ್ಲಿ ಹಲವು ಸಂಘಗಳಾದರೆ ಒಂದೇ ಸಂಘಟನೆ ಇದ್ದರೆ ಸರ್ಕಾರದ ಸವಲತ್ತುಗಳು ಪಡೆಯಲು ಅನುಕೂಲವಾಗುತ್ತದೆ ಎಂದರು ನಾನು ನಮ್ಮ ಶಾಸಕರಾದ ಶ್ರೀ ವೆಂಕಟರಮಣಪ್ಪ ಮಾತಾಡಿದ್ದನ್ನ ಮತ್ತೆ ಹೇಳಬರ್ತೀನಿ ನೀವು ಏನು ಕೆಲಸ ಮಾಡ್ತೀರಾ ನಿಮ್ಮ ಆಕ್ಟಿವಿಟೀಸ್ ನಿಮ್ಮ ಚಟುವಟಿಕೆಗಳಿಗೆ ಏನಿದೆಯೋ ಅದೆಲ್ಲ ಒಂದೇ ದಿಕ್ಕಿನಲ್ಲಿ ಒಂದೇ ಗ್ರೂಪ್ ನಲ್ಲಿ ಹೋಗ್ಬೇಕು ಈಗ ಅವ್ರಿಗೆ ನಾನು ಹೇಳ್ಬೇಕು ತಿದ್ದೆ ಅಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ ನಿಮ್ಗೆಲ್ಲ ಸಹಾಯ ಮಾಡ್ತಾರೆ ಈಗ ಪತ್ರಿಕಾ ಭವನ ಬೇರೆ ಬರಕ್ಕೆ ಎಲ್ಲ ಅಣಿ ಆಗ್ತಿದೆ ಆದ್ರೆ ನೀವು ಒಂದಾಗಿರ್ಬೇಕು ಇದು ಬಹಳ ಮುಖ್ಯ ನನಗೆ ವೆಂಕಟರಮಣಪ್ಪನವರ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ ಅವರು ಸಮಯೋಚಿತವಾಗಿ ಯೋಚನೆ ಮಾಡಿ ಇದನ್ನು ಹೇಳಿದ್ದಾರೆ ನಾವು ಅಧ್ಯಕ್ಷರ ಹತ್ರನೂ ನಾನು ವಿನಂತಿಸ್ಕೊಳ್ತೀನಿ ಏನೇ ಭೇದ ಭಾವ ಇರ್ಬೋದು ನಾನು ಜಮಖಂಡಿಯಿಂದ ಬೀದರಿಂದ ಗುಲ್ಬರ್ಗಾದಿಂದ ಬೆಳಗಾವಿಯಿಂದೆಲ್ಲೂ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ ಎಲ್ಲೂ ನಾನು ಅವರ ಮನಸ್ಸಲ್ಲಿ ಇರ್ಬೋದು ಬೇರೆ ಬೇರೆ ವಿಚಾರಧಾರೆಗಳಲ್ಲಿ ಅವ್ರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಚಿನ್ನಿ ಚುರುಷೋತ್ತಮ್ ಮಾತನಾಡಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಿಕೆ ಸಂಘಕ್ಕೆ 100 ವರ್ಷಗಳ ಇತಿಹಾಸವುಳ್ಳದಾಗಿದೆ ನಮ್ಮ 3 ವರ್ಷಗಳ ಅವಧಿಯಲ್ಲಿ ಎಲ್ಲಿಯೂ ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಅವಧಿ ಪೂರ್ಣಗೊಳಿಸಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಗ್ರಾಮೀಣ ಉಪಾಧ್ಯಕ್ಷರಾದ ಶಾನಾ ಪ್ರಸನ್ನಮೂರ್ತಿ ಪ್ರಾಸ್ತವಿಕ ನುಡಿಗಳು ತಿಳಿಸಿದರು ಇದೇ ವೇಳೆ ಪ್ರಕೃತಿ ಲಾಡ್ಜ್ ಮಾಲೀಕರಾದ ಜಿ ಪ್ರಮೋದ್ ಕುಮಾರ್ ಎಲ್ಲಾ ಪತ್ರಕರ್ತರಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಮಾಡಿದ್ದರು ಈ ವೇಳೆ ರಾಜ್ಯ ಘಟಕದ ಸದಸ್ಯ ಆರ್ ನಾಗರಾಜ್ ಮಾತನಾಡಿದರು ಪಾವಗಡ ಘಟಕದ ಅಧ್ಯಕ್ಷ ಜಿಎನ್ ಹನುಮಂತರಾಯಪ್ಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರಾದ ರಂಗನಾಥ್ ರಘುರಾಮ್ ರಂಭದಾಮ ರಾಮಂಜಿನಪ್ಪ ಜಯಸಿಂಹ ಶ್ರೀನಿವಾಸ್ ನಾಗರಾಜ್ ಸಂತೋಷ್ ಶ್ರೀನಾಥ್ ಕುಮಾರ್ ಸತೀಶ್ ಇತರರು ಇದ್ದರು ಇಮ್ರಾನುಲ್ಲಾ ಅಮುಕ್ ಟಿವಿ ಪಾವಗಡ ರಾಷ್ಟ್ರೀಯ ಮೌಲ್ಯಾಂಕನ ಮತ್ತು ಮಾನ್ಯತಾ ಪರಿಷತ್ ಅಡಿಯಲ್ಲಿ ಹುಳಿಯಾರು ಕೆಂಕೆರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 3ನೇ ಆವೃತ್ತಿಯ ಮೌಲ್ಯಾಂಕನ ಫೆಬ್ರವರಿ 8 ಮತ್ತು 9 ರಂದು ನಡೆಯಲಿದೆ ಎಂದು ಪ್ರಾಚಾರ್ಯ ಕೃಷ್ಣಮೂರ್ತಿ ಬಿಳಿಕೆರೆ ಹುಳಿಯಾರಿನಲ್ಲಿ ತಿಳಿಸಿದ್ದಾರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿದ ಅವರು ನ್ಯಾಕ್ ಪ್ರಕ್ರಿಯೆ 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ 5 ವರ್ಷಗಳಲ್ಲಿ ಕಾಲೇಜಿನಿಂದ ನಡೆದ ಅಭಿವೃದ್ಧಿ ಕಾರ್ಯಗಳು ಕಾಲೇಜಿನ ಶೈಕ್ಷಣಿಕ ಚಟುವಟಿಕೆಗಳು ಅಧ್ಯಾಪಕರ ಸಂಶೋಧನೆ ಫಲಿತಾಂಶ ಹಾಗೂ ಸಮುದಾಯದ ಬೆಂಬಲ ಪಡೆದಿರುವುದನ್ನು ಸೇರಿದಂತೆ ವಿವಿಧ ಆಯಾಮಗಳ ಸಮಗ್ರ ಮೌಲ್ಯಾಂಕನ ಮಾಡಿ ವರದಿಯನ್ನು ಸಲ್ಲಿಸಲಿದೆ ಹಾಗಾಗಿ ಪೋಷಕರು ಕಾಲೇಜಿನ ಅಭಿವೃದ್ಧಿ ಸಮಿತಿ ಸದಸ್ಯರು ಹಳೆ ವಿದ್ಯಾರ್ಥಿಗಳು ಹಾಜರಿದ್ದು ನ್ಯಾಕ್ ಮೌಲ್ಯಾಂಕನಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ ಕಾಲೇಜಿನ ನ್ಯಾಕ್ ಕೋಆರ್ಡಿನೇಟರ್ ಸುಷ್ಮಾ ಬಿರ್ದರ್ ಮಾತನಾಡಿ ನ್ಯಾಕ್ ಕಮಿಟಿಯ ಮುಖ್ಯಸ್ಥರಾಗಿ ಛತ್ತೀಸ್ಗಢದ ರಾಯ್ಪುರ್ನ ಪಂಡಿತ್ ರವಿಶಂಕರ್ ಶುಕ್ಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಡಾಕ್ಟರ್ ಕೆಸಿ ಲಾಲ್ಬಮರ್ ಸಂಯೋಜಕ ಸದಸ್ಯರಾಗಿ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ನಿರ್ದೇಶಕರಾದ ಡಾಕ್ಟರ್ ಜಾವಿದ್ ಅಖ್ತರ್ ಮಹಾರಾಷ್ಟ್ರ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪ್ರಕಾಶ್ ಅವರು ಕಾಲೇಜಿನ ಮೌಲ್ಯಾಂಕನಕ್ಕೆ ಆಗಮಿಸಲಿದ್ದಾರೆ ಸಚಿವರಾದ ಜಿಸಿ ಮಾಧುಸ್ವಾಮಿ ಅಧ್ಯಕ್ಷತೆಯ ಕಾಲೇಜು ಅಭಿವೃದ್ಧಿ ಸಮಿತಿಯವರೊಂದಿಗೆ ಸಭೆ ನಡೆಸಿ ನಂತರ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ವಿಭಾಗ ಎಸ್ಸಿಎಸ್ಟಿ ವಿಭಾಗ ಸಾಂಸ್ಕೃತಿಕ ಸಮಿತಿ ಸೇರಿದಂತೆ
ಕಾಲೇಜಿನ 40ಕ್ಕೂ ಹೆಚ್ಚು ವಿಭಾಗಗಳ ಕಾರ್ಯಚಟುವಟಿಕೆಗಳ ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲದೆ ಈ ಭಾಗದ ಸಂಸ್ಕೃತಿಯನ್ನು ಪರಿಚಯಿಸುವ ಸಲುವಾಗಿ 1 ಗಂಟೆ ವಿದ್ಯಾರ್ಥಿಗಳಿಂದ ಕಲ್ಚರಲ್ ಆಕ್ಟಿವಿಟೀಸ್ ಆಯೋಜಿಸಲಾಗಿದೆ ಎಂದು ವಿವರಿಸಿದರು. ಗವರ್ಮೆಂಟ್ ಫಸ್ಟ್ ಕಾಲೇಜ್ ಬಿಎಂಎಸ್ ಕಾಲೇಜು 1992ರಲ್ಲಿ ಆರಂಭ ಆಗಿ ನಿರಂತರವಾಗಿ ಅದರ ಬೆಳವಣಿಗೆಯನ್ನ ಅನೇಕ ಪ್ರಾಚಾರ್ಯರು ಮತ್ತು ಅನೇಕ ಜನ ಅಧ್ಯಾಪಕರ ಕಾಂಟ್ರಿಬ್ಯೂಷನ್ ಮತ್ತು ವಿದ್ಯಾರ್ಥಿಗಳ ಸಹಕಾರದ ಹಿನ್ನೆಲೆ ಒಳಗಡೆನಲ್ಲಿ ಒಂದು ಉತ್ತಮವಾದ ಕಾಲೇಜು ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವಂಥದ್ದು. ಅದಕ್ಕೆ ಕಾರಣ ದೆಹಲಿಯ UGC ನಿರ್ಮಿತ ನ್ಯಾಕ್ ಅನ್ನುವಂತಹ ಒಂದು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅನ್ನುವಂತಹ ಒಂದು ಸಂಸ್ಥೆ ಎಲ್ಲಾ ಕಾಲೇಜುಗಳನ್ನ ಮತ್ತು ವಿಶ್ವವಿದ್ಯಾಲಯಗಳನ್ನ ಅಸೆಸ್ ಮಾಡುತ್ತೆ. 5 ವರ್ಷಕ್ಕೊಂದ್ಸಲ ಅದು ಅಸೆಸ್ ಮಾಡುತ್ತೆ. ಆ ತರದ ಅಸೆಸ್ಮೆಂಟ್ನ 3ನೇ ಸೈಕಲ್ ನಾವು ಈಗ ಫೇಸ್ ಮಾಡ್ತಾ ಇದ್ದೀವಿ. ಅವರು 8 ಮತ್ತು 9ನೇ ತಾರೀಕು ನಮ್ಮ ಕಾಲೇಜಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನನ್ನ ನಿಲುವನ್ನ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಈ ನ್ಯಾಕ್ ಪ್ರಕ್ರಿಯೆ 5 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ ಮತ್ತು ಆ 5 ವರ್ಷಗಳಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳು, ಕಾಲೇಜಿನ ಅಕಾಡೆಮಿಕ್ ಚಟುವಟಿಕೆಗಳು ಮತ್ತೆ ಅಧ್ಯಾಪಕರ PhD ಅವರ ಸಂಶೋಧನೆ ಮತ್ತು ವಿದ್ಯಾರ್ಥಿಗಳ ರಿಸಲ್ಟ್ಸ್ ಇವುಗಳೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಅದು ಅಸೆಸ್ ಮಾಡುತ್ತೆ. ನಮ್ಮ ಇನ್ಫ್ರಾಸ್ಟ್ರಕ್ಚರು ಮತ್ತೆ ಸಮುದಾಯದ ಬೆಂಬಲದಿಂದ ಸಮುದಾಯದ ಬೆಂಬಲವನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ ಅಂತ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಈ ತರದ ಹಿನ್ನೆಲೆಯಲ್ಲಿ 8-9ಕ್ಕೆ ಇದೇ ಸಂದರ್ಭದಲ್ಲಿ ನಾನು ನಮ್ಮ ಪೋಷಕ ಮಿತ್ರರು ಮತ್ತು ಅಲುಮ್ನಿ ಅಸೋಸಿಯೇಷನ್ ಹಳೆಯ ವಿದ್ಯಾರ್ಥಿಗಳ ಸಂಘ ಇವರೆಲ್ಲರೂ ಮತ್ತು ಕಾಲೇಜಿನ ಅಧ್ಯಕ್ಷರು ಎಲ್ಲರೂ ಈ ಸಂದರ್ಭದೊಳಗಡೆನಲ್ಲಿ ಹಾಜರಿರಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ರಿಸರ್ಚ್ ಡೆವಲಪ್ ಮಾಡುವ ಸಲುವಾಗಿ 5ರಿಂದ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ರಿಸರ್ಚ್ ಬಗ್ಗೆ ಹೇಳಿಕೊಟ್ಟಿದ್ದೇವೆ. ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಕೌಶಲ್ಯ ವೃದ್ಧಿಗಾಗಿ ಪ್ರತಿ ತರಗತಿಗೊಂದರಂತೆ ವಾಲ್ ಮ್ಯಾಗಝಿನ್ ಮಾಡಿದ್ದೇವೆ. ಇವುಗಳು ಕಾಲೇಜಿನ ಪ್ರಮುಖ ಆಕರ್ಷಣೆಯಾಗಿದ್ದು ನ್ಯಾಕ್ ಕಮಿಟಿ ಮುಂದೆ ಇವುಗಳನ್ನು ಪ್ರದರ್ಶಿಸುವುದಾಗಿ ತಿಳಿಸಿದರು. ಮತ್ತೆ SC ST ಸೆಲ್, ಎಲೆಕ್ಟ್ರೋ ಲಿಟ್ರಸಿ ಕ್ಲಬ್ ಸೆಲ್, ಕಲ್ಚರಲ್ ಕಮಿಟಿ. ಸೊ ಈ ಕಮಿಟಿಗಳು ಸೆಲ್ಗಳನ್ನು ಯಾವ ತರ ವರ್ಕಿಂಗ್ ಮಾಡ್ತಾರೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಾರೆ. ನಾವು ನ್ಯಾಕ್ ಇಂದ ಒಂದು ಟೈಮ್ ಶೆಡ್ಯೂಲ್ ಅನ್ನ ಮಾಡ್ಕೊಳ್ತೀವಿ. ಸೊ ಆ ಪ್ರಕಾರ CGC ಮೆಂಬರ್ ಆಗಿರೋ ನಮ್ಮ ಆನರಬಲ್ ಮಿನಿಸ್ಟರ್ ಅಧ್ಯಕ್ಷರು JCM ಅವರು ಬರ್ತಾರೆ. ಅವ್ರ ಜೊತೆಗೂ ಕೂಡ ನಾವು ಮೀಟಿಂಗ್ ಅನ್ನ ಏರ್ಪಡಿಸಿದೀವಿ. ಮತ್ತೆ ಅದಲ್ಲದೆ ಅಲುಮನಿ ಜೊತೆ ಮಾತಾಡ್ತಾರೆ, ಪೇರೆಂಟ್ಸ್ ಅವ್ರ ಜೊತೆ ಮಾತಾಡ್ತಾರೆ, ಟೀಚರ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಮತ್ತೆ ಅದಲ್ಲದೆ ಕ್ಲಾಸ್ಗಳಿಗೆ ಹೋಗಿ ನಿಜವಾಗ್ಲೂ ಇಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಯಾವ ತರ ನಡೀತಾ ಇದೆ, ಸೆಮಿನಾರ್ಗಳನ್ನ ಯಾವ ತರ ಮಾಡಿಸ್ತಾ ಇದೀವಿ, PPT ಪ್ರೆಸೆಂಟೇಷನ್ ಗಳೆಲ್ಲ ಯಾವ ತರ ಮಾಡ್ತೀವಿ ಅಂತ ಆ ಚಟುವಟಿಕೆಗಳನ್ನೆಲ್ಲ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಾವು ನಮ್ಮ ಸಂಸ್ಕೃತಿಯನ್ನ ಕಲ್ಚರ್ ಅನ್ನ ಪರಿಚಯ ಮಾಡಿಸೋಕೆ ಅವ್ರಿಗೊಂದು ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸ್ತೀವಿ. 1 ಅವರ್ ತನ್ನ ಪ್ರೋಗ್ರಾಮ್ ಅನ್ನ ಪ್ಲಾನ್ ಮಾಡ್ಕೊಂಡಿದೀವಿ. ಕಲ್ಚರಲ್ ಕಮಿಟಿ ಎಲ್ಲ ಆದ್ಮೇಲೆ ಅವರೊಂದು ರಿವ್ಯೂ ಮೀಟಿಂಗ್ ಮಾಡ್ತಾರೆ. ಮಾಡ್ಬಿಟ್ಟು ಕೊನೆಗೆ ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ಪ್ರಾಕೃತಿಕ ವಿಕೋಪಗಳಿಂದ ಹಾಗೂ ಕೊರೋನಾ ಸಮಸ್ಯೆಗಳಿಂದ ಸಾಕಷ್ಟು ಪುಟ್ಟ ಮಕ್ಕಳು ಮಾನಸಿಕ ಸಮಸ್ಯೆಗೆ ಸಿಲುಕಿರುವುದು ಕಂಡುಬರುತ್ತಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಅಶೋಕ್ ಯರಗಟ್ಟಿ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಜಾಗೃತಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸುಮಾರು 2 ವರ್ಷಗಳಿಂದಲೂ ಸಹ ಶಾಲೆಗಳು ತೆರೆದಿಲ್ಲ. ಹೀಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳಲ್ಲಿ ಸಾಕಷ್ಟು ಮನೋವೇದನೆಗಳು ಕಾಣುತ್ತಿದ್ದು ಇವೆಲ್ಲವೂ ಸಹ ಮಕ್ಕಳ ಹಕ್ಕುಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ವಿದ್ಯಾರ್ಥಿಗಳು ನೇರವಾಗಿ ಪಾಠವನ್ನು ಕಲಿಯದೆ ಇಂಟರ್ನೆಟ್ ಮೂಲಕ ಕಲಿಯುತ್ತಿರುವುದು ಕೂಡ ದೊಡ್ಡ ಸಮಸ್ಯೆಯಾಗಿದೆ ಎಂದರೆ ತಪ್ಪಾಗುವುದಿಲ್ಲ. 80% ಮಕ್ಕಳು ಇಂದಿಗೂ ಸಹ ತೂಕದಲ್ಲಿ ಇಳಿಕೆ ಕಾಣುತ್ತಿದ್ದು ಅಪೌಷ್ಟಿಕತೆಯಿಂದ ನರಳುತ್ತಿರುವುದು ಕಂಡುಬರುತ್ತಿದೆ. ಇವೆಲ್ಲವೂ ಸಹ ದೂರವಾಗಬೇಕು ಎಂದರೆ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿಯನ್ನು ನಾವೆಲ್ಲರೂ ಸಹ ಕೈಜೋಡಿಸಬೇಕಾಗಿದೆ ಎಂದು ಹೇಳಿದರು. ಮಕ್ಕಳ ರಕ್ಷಣೆಯನ್ನ ನಾವು ಎಲ್ಲಿ ಮಾಡ್ತಾ ಇದ್ದೀವಿ, ಯಾವಾಗ ಮಾಡ್ತಾ ಇದ್ದೀವಿ, ಯಾವಾಗ ಮಾಡ್ಬೇಕಾಗಿತ್ತು, ಯಾವಾಗ ಅದು ಸಾಂದರ್ಭಿಕವಾಗಿ ನಮ್ಮ ಕಡೆಯಿಂದ ಮಾಡಲಿಕ್ಕೆ ಆಗ್ತಾ ಇತ್ತು. ಸೊ ಇವುಗಳನ್ನ ನಾವು ಚಿಂತನೆಯನ್ನು ಮಾಡುವುದು ತುಂಬಾ ಮುಖ್ಯ. ಯಾಕಂದ್ರೆ ಇಷ್ಟು ವರ್ಷ ನಾವು ಇಲಾಖೆಯವರು ವೆಲ್ಫೇರ್ ಬೋರ್ಡ್ ಅಲ್ಲಿ ಕೆಲಸವನ್ನು ಈಗ ಅದು ಅಭಿವೃದ್ಧಿ ಪತ್ರದಂತ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಾವು ಸೇವೆಗಳನ್ನು ಮಾಡ್ತಾ ಇದ್ದೀವಿ. ಅವರಿಗೆ ರೈಟ್ ಬೇಸ್ಡ್ ಅಪ್ರೋಚ್ ಬಗ್ಗೆ ಹೇಳ್ಕೊಳ್ಬೇಕಾಗಿದೆ. ಉದಾಹರಣೆಗಾಗಿ ಅದು ಶಿಕ್ಷಣದಲ್ಲಿ ಇರ್ಬೋದು ಅಥವಾ ಆರೋಗ್ಯದಲ್ಲಿ ಇರ್ಬೋದು, ಅದೆಲ್ಲ ರೈಟ್ ಬೇಸ್ಡ್ ಆಗಿರ್ಬೋದು. ಅದು ಅವರ ಹಕ್ಕು ಅನ್ನುವಂಥ ವಿಚಾರದಲ್ಲಿ ನಾವು ಸುಮಾರಷ್ಟು ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ.
ಮಕ್ಕಳ ಹಕ್ಕುಗಳು 55 ಮಕ್ಕಳಲ್ಲಿ 4 ಪ್ರಮುಖ ಹಕ್ಕುಗಳ ಬಗ್ಗೆ ಸುಮಾರಷ್ಟು ಸಲ ಮಕ್ಕಳ ಜೊತೆಗೆ ಸಾಂದರ್ಭಿಕವಾಗಿ ಚರ್ಚೆಯನ್ನು ಸಾಂದರ್ಭಿಕವಾಗಿ ಆ ಮಕ್ಕಳುಗಳು ಸಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಮಾರಷ್ಟು ಮಕ್ಕಳುಗಳಿಗೆ ಚ್ಯುತಿ ಆಗ್ತಾನೆ ಇದೆ. ಸಿಡಿಪಿಒ ಮಂಜುನಾಥ್ ಮಾತನಾಡಿ, ಕರೋನಾದಂತಹ ಮಾರಕ ರೋಗದಿಂದ ಅದೆಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಾರೆ. ಅಂತಹವರಿಗೆ ಸರ್ಕಾರದಿಂದ ಎಲ್ಲಾ ರೀತಿಯ ನೆರವನ್ನು ನೀಡಲಾಗುತ್ತದೆ. ಆ ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಅವರ ಬದುಕಿಗೆ ಅನುಕೂಲವಾಗಲು ಸುಮಾರು 10 ಲಕ್ಷ ಹಣವನ್ನು ಸಹ ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತದೆ ಮತ್ತು ಆ ಮಕ್ಕಳ ಪಾಲನೆಗೆ ಒಬ್ಬ ಅಧಿಕಾರಿ ಹಾಗೂ ಎನ್ಜಿಒಗಳ ಮೂಲಕ ನೇಮಕ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಮಕ್ಕಳ ಬಗ್ಗೆ ಏನೋ ಕಡೆ ನೆಗ್ಲೆಕ್ಟ್ ಮಾಡಬಾರ್ದು. ಮಕ್ಕಳ ಒಂದು ಅಭಿವೃದ್ಧಿ ಏನಿದೆ, ಮಕ್ಕಳ ಒಂದು ರಕ್ಷಣೆ ಏನಿದೆ ಆಗಬೇಕು. ನಾವೆಲ್ಲರೂ ಗೊತ್ತಿದೆ ಕೋವಿಡ್ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಶಾಲೆ ಕಳಿಸಿ ತೆಗೆದುಕೊಳ್ತಾ ಇದ್ದೇವೆ, ಶಾಲೆ ಕಳಿಸ್ತಾ ಇಲ್ಲ, ಆನ್ಲೈನ್ ಎಜುಕೇಶನ್ ಮಾಡಿಸ್ತಾ ಇದ್ದೇವೆ. ಆನ್ಲೈನ್ ಎಜುಕೇಷನ್ನಿಂದ ಅನುಕೂಲವೂ ಇದೆ, ಸಾಕಷ್ಟು ಅನಾನುಕೂಲವೂ ಇದೆ. ಮಕ್ಕಳಿಗೆ ಮೊಬೈಲ್ ಕೊಡೋದು ಬೇಡ ಅಂತ ಸಾಕಷ್ಟು ತಂದೆ ಹೇಳ್ತಾ ಇದ್ದಾರೆ. ಈ ಒಂದು ಕೋವಿಡ್ ಸಂಕಷ್ಟ ಬಂದಾಗ ಮಕ್ಕಳಿಗೆ ಮೊಬೈಲ್ನೇ ಕೊಟ್ಟು ಆನ್ಲೈನಲ್ಲೇ ಎಕ್ಸಾಮ್ ಆನ್ಲೈನಲ್ಲೇ ಒಂದು ಪಾಠವನ್ನು ಹೇಳ್ಕೊಡುವ ಪರಿಸ್ಥಿತಿ ಬಂದು ಅದರಿಂದ ಸಾಕಷ್ಟು ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಕೂಡ ಮುಂದೆ ಕೊಟ್ಟಿರಲಿಲ್ಲ. ಸೊ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ, ಅತಿವೃಷ್ಟಿಯಾದಂತಹ ಸಂದರ್ಭಗಳಲ್ಲಿ, ಇನ್ನು ಅನೇಕ ಡಿಸಾಸ್ಟರ್ಗಳಾದಂತಹ ಸಂದರ್ಭಗಳಲ್ಲಿ ಮಕ್ಕಳ ಹಕ್ಕುಗಳನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು, ಅವರ ಬೆಳವಣಿಗೆಯನ್ನು ಯಾವ ರೀತಿ ನಾವು ನೋಡಬೇಕು, ಯಾವ ರೀತಿ ಅವರಿಗೆ ನಾವು ಒಂದು ಬೆಳವಣಿಗೆಗೆ ಅವಕಾಶ ಮಾಡಿಕೊಡಬೇಕು, ನಮ್ಮ ಕರ್ತವ್ಯ ಏನು ಅಂತ ಹೇಳಿಕೆ ಇವತ್ತು ನಮ್ಮ ಜೊತೆ. ಕಾರ್ಯಕ್ರಮದಲ್ಲಿ ಡಿಡಿ ಶ್ರೀಧರ್, ಎಸಿಡಿಪಿಒ ಕೃಷ್ಣಮೂರ್ತಿ, ಬಿಆರ್ ಸಿದ್ದಲಿಂಗಸ್ವಾಮಿ, ಅಂಗನವಾಡಿ ಮೇಲ್ವಿಚಾರಕರು, ಕಾರ್ಯಕರ್ತರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಹೆಚ್ಚಾಗುತ್ತಿರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಿ ಹಾಗೂ ಪ್ರತಿವಾದಿಗಳಲ್ಲಿ ಸಾಮರಸ್ಯ ಮೂಡಿಸುವ ಲೋಕ ಅದಾಲತ್ ಮುಖ್ಯ ಸಾಧನವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ವೆಂಕಟೇಶಪ್ಪ ವಿ ಹೇಳಿದರು. ಅವರು ಇಂದು ನ್ಯಾಯಾಲಯದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ರಾಜ್ಯದಲ್ಲಿಯೂ ಕೂಡ ಬೃಹತ್ ಆಗಿ 12 ಮಾರ್ಚ್ ಹಮ್ಮಿಕೊಳ್ಳಲಾಗಿದೆ. ನ್ಯಾಯಾಲಯದ ಮೆಟ್ಟಿಲೇರುವ ಜನರಿಗೆ ಇದರಿಂದ ನಾನಾ ರೀತಿಯ ಉಪಯೋಗವಿದೆ. ಬಹು ವರ್ಷಗಳಿಂದ ಇತ್ಯರ್ಥವಾಗದೆ ಇರುವ ಪ್ರಕರಣಗಳಲ್ಲಿ ಅದಾಲತ್ ಮೂಲಕ ಇತ್ಯರ್ಥವಾದರೆ ನ್ಯಾಯಾಲಯದ ಶುಲ್ಕ ವಾಪಸ್ ಬರುತ್ತದೆ, ಜೊತೆಗೆ ಸಮಯ ಉಳಿಯುವುದರತ್ತದೆ ವಕೀಲರ ಬಳಿ ಹೋಗುವುದು ಹಾಗೂ ನ್ಯಾಯಾಲಯಕ್ಕೆ ಬರುವುದು ತಪ್ಪುತ್ತದೆ. ಅಲ್ಲದೆ ವಾದಿ ಹಾಗೂ ಪ್ರತಿವಾದಿಗಳ ಮನಸ್ಸಲ್ಲಿ ಸಾಮರಸ್ಯ ಕೂಡ ಹೆಚ್ಚಾಗುತ್ತದೆ. ಇಬ್ಬರಿಗೂ ಸಹೋದರತ್ವದ ಮನೋಭಾವ ಉಂಟಾಗುತ್ತೆ, ಒಬ್ರಿಗೊಬ್ರಿಗೆ ಸಹೋದರತ್ವ ಮನೋಭಾವ ಉಂಟಾಗುತ್ತೆ. ಪುರಾತನ ಕಾಲದಲ್ಲಿ ನ್ಯಾಯಾಲಯಗಳಿರಲಿಲ್ಲ, ಅಲ್ಲಿ ಊರಲ್ಲೇ ಇತ್ಯರ್ಥಪಡಿಸ್ತಾ ಇದ್ರು. ಹಂಗೆ ಇಲ್ಲೂ ಅಷ್ಟೇ, ನಾವು ಮೂಕ ಪ್ರೇಕ್ಷಕರಾಗಿರ್ತೀವಿ, ಅವರವರೇ ಇತ್ಯರ್ಥಪಡಿಸ್ಕೊಳ್ತಾರೆ, ಅವರವರೇ ಮಾತಾಡ್ತಾರೆ, ಅವ್ರು ಏನು ಒಪ್ಕೊಳ್ತಾರೆ ಅದನ್ನು ನಾವು ಡಿಗ್ರಿ ಬರಿತೀವಿ ಅಷ್ಟೇ. ಅವರಿಬ್ಬರು ಏನು ಒಪ್ಕೊಂಡು ಬರ್ತಾರೆ ಅದನ್ನು ನಾವು ಡಿಗ್ರಿ ಬರಿತೀವಿ, ಅದು ಡಿಗ್ರಿ ಫೈನಲ್. ಇದ್ರ ವಿರುದ್ಧ ಅಪೀಲು ಹೋಗೋಕ್ಕೆ ಅವಕಾಶ ಇರೋದಿಲ್ಲ, ಎಕ್ಸೆಪ್ಟ್ ಕೆಲವು ಸಂದರ್ಭಗಳಲ್ಲಿ ಹೊರತುಪಡಿಸಿ. ಆದ್ದರಿಂದ ರಾಜ್ಯ ಸಂಧಾನಕ್ಕೆ ಅತಿ ಹೆಚ್ಚು ಮಹತ್ವ ಇದೆ, ಆದ್ದರಿಂದ ಇದರ ಪ್ರಯೋಜನ ಎಲ್ಲರೂ ಪಡೆದುಕೊಳ್ಳಬೇಕಾಗಿ ಕೇಳಿಕೊಡುತ್ತೇನೆ. ಪುರಾತನ ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿ ಯಾವುದೇ ಪ್ರಕರಣಗಳು ನ್ಯಾಯಾಲಯಕ್ಕೆ ಹೋಗುತ್ತಿರಲಿಲ್ಲ. ಹಳ್ಳಿಗಳ ಮುಖ್ಯಸ್ಥರುಗಳು ಸೇರಿ ರಾಜಿ ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿ ಎರಡೂ ಕಡೆ ವ್ಯಕ್ತಿಗಳಲ್ಲಿ ಸಾಮರಸ್ಯ ಮೂಡಿಸುತ್ತಿದ್ದರು. ಅಂತಹ ಕಾರ್ಯವು ನ್ಯಾಯಾಲಯದ ಮೂಲಕ ಅರ್ಥವಾದರೆ ಮುಂದಿನ ದಿನಗಳಲ್ಲಿ ಕೂಡ ಆ ವಿಷಯವಾಗಿ ಅಪೀಲ್ ಹೋಗುವ ಮೂಲಕ ನ್ಯಾಯಾಲಯದ ನ್ಯಾಯ ದೊರಕಿಸಿಕೊಳ್ಳಬಹುದು. ಚೆಕ್ ಬೌನ್ಸ್ ಕೇಸುಗಳಾಗಿರ್ಬೋದು, ಹಣ ಸಂದಾಯದ ಕೇಸುಗಳಾಗಿರ್ಬೋದು, ಬ್ಯಾಂಕ್ ಕೇಸುಗಳಾಗಿರ್ಬೋದು, ಲೇಬರ್ ಕೇಸ್ ಆಗಿರ್ಬೋದು, ಜೀವನಾಂಶಕ್ಕೆ ವೈವಾಹಿಕ ಜೀವನಾಂಶಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳಾಗಿರ್ಬೋದು, ಮತ್ತು ಇಮ್ಮೊಬಲ್ ಪ್ರಾಪರ್ಟಿ, ಸ್ಥಿರ ಆಸ್ತಿ ಮತ್ತು ಚರಾಸ್ತಿಗಳಿಗೆ ಸಂಬಂಧಪಟ್ಟಂಥ ಪ್ರಕರಣಗಳಾಗಿರ್ಬೋದು, ಮತ್ತು ಅಪರಾಧಿಕ ಪ್ರಕರಣಗಳು, ಕ್ರಿಮಿನಲ್ ಕೇಸುಗಳು, ಸಿವಿಲ್ ಕೇಸುಗಳು ಬೇರೆ, ಕ್ರಿಮಿನಲ್ ಕೇಸುಗಳು ಬೇರೆ. ಸಿವಿಲ್ ಕೇಸುಗಳಲ್ಲಿ ನಾವು ಸಿವಿಲ್ ಕೇಸುಗಳು ಎಲ್ಲ ಪ್ರಕರಣಗಳು ತಾವು ಅವರಷ್ಟಕ್ಕೆ ಅವರು ಇತ್ಯರ್ಥಪಡಿಸ್ಕೋಬೋದು. ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೆಲವೊಂದನ್ನು ಮಾತ್ರ ಅವರು ಇತ್ಯರ್ಥಪಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ, ಆ ಕೆಲವೊಂದು ಪ್ರಕರಣಗಳನ್ನು ಇಲ್ಲಿ ಇತ್ಯರ್ಥಪಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಕೆಲವೊಂದು ಪ್ರಕರಣ, ಎಲ್ಲ ಪ್ರಕರಣಗಳನ್ನ ನಾನು ಲಾಸ್ಟ್ ಟೈಮ್ ಹೇಳಿದ್ದಲ್ಲ, ಕೆಲವೊಂದು ಪ್ರಕರಣಗಳು ಇತ್ಯರ್ಥ. ಈ ಸಂದರ್ಭದಲ್ಲಿ ಕಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ತೆಂಟ್ರಲ್ ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ಬೇಸಿಗೆ ಸಮೀಪ ಬರುತ್ತಿದ್ದು ದೇವನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳಿಗೆ
ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಪಟ್ಟಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳಿಸಬೇಕು ಎಂದು ನಿಸರ್ಗ ನಾರಾಯಣ ಸ್ವಾಮಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಸರ್ಕಾರದ ಅಧಿಕಾರಿಗಳನ್ನು ಸೇರಿಸಿ ಪ್ರಗತಿ ಪರಿಶೀಲನಾ ಸಭೆ ಆಯೋಜನೆ ಮಾಡಿ ಕೋವಿಡ್-19 ಮಾರಕವಾದ ಕಾಯಿಲೆಯಿಂದ ಇದ್ದ ಕಾರಣ ಬಹಳ ದಿನದ ನಂತರ ಸಭೆ ಮಾಡಿ ತಾಲೂಕಿನ ಸಮಸ್ಯೆಗಳನ್ನು ಗಂಭೀರವಾಗಿ ಚರ್ಚೆ ಮಾಡಿ ಅಭಿವೃದ್ಧಿ ಎಲ್ಲಿ ಎಲ್ಲಿ ಕುಂಠಿತವಾಗುತ್ತದೆ ಎಂದು, ಸರ್ಕಾರದಲ್ಲಿ ಯಾವ ರೀತಿ ಅನುದಾನ ಕಡಿಮೆ ಆಗ್ತಾ ಇದೆ ಎಂದು ಸಂಪೂರ್ಣ ಮಾಹಿತಿಗಳನ್ನು ಅಧಿಕಾರಿಗಳ ಹತ್ತಿರ ಪಡೆದಿದ್ದೇನೆ. ಇಂಥ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾಗಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು, ಕೃಷಿ ಇಲಾಖೆ ಅಧಿಕಾರಿಗಳು ಬಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ರೇಷ್ಮೆ ಇಲಾಖೆ ಬೇರೆ ಇರ್ತದೆ, ತೋಟಗಾರಿಕೆ ಇಲಾಖೆ ಬೇರೆ ಇರ್ತದೆ. ಇದನ್ನೆಲ್ಲನೂ ಆಯಾ ಇಲಾಖೆ ಸಂಬಂಧಪಟ್ಟವ್ರದ ಇಂಥವ್ರನ್ನ ಭೇಟಿಯಾಗಿ ನಿಮ್ಗೆ ಸಮಯಕ್ಕೆ ಕರೆಕ್ಟಾಗಿ ಅವಕಾಶಗಳು ಸಿಗುತ್ತೆ ಅನ್ನೋದನ್ನ ಜನರಿಗೆ ತಿಳಿಸ್ಕೊಡಿ. ರಾಗಿ ಖರೀದಿ ಕೇಂದ್ರ ತರುವಂಥವ್ರು ಯಾರೇ ಬಂದರೂ ಕೂಡ ಅವ್ರ ನಂಬರ್ ಅನ್ನು ನೋಟ್ ಮಾಡಿಸಿ ಅವರಿಗೆ ಖರೀದಿ ಕೇಂದ್ರ ಓಪನ್ ಆದ ತಕ್ಷಣ ನಿಮ್ಮನ್ನ ಫೋನ್ ಮಾಡೋ ಮೂಲಕ ನಿಮ್ಮನ್ನ ಸಂಪರ್ಕ ಮಾಡಿ ತಿಳಿಸ್ಕೊಡ್ತೀವಿ ಅಂತೇಳಿ ಅವ್ರ ಮನವರಿಕೆ ಮಾಡಿಕೊಡಿ. ನಂಗೆ ಗೊತ್ತಿಲ್ಲ ಸರ್ಕಾರ ಕೇಳೋ, ನಂಗೆ ಗೊತ್ತಿಲ್ಲ ಡಿ ಸಿ ಕೇಳೋ, ಈ ರೀತಿ ಭಾವನೆಗಳು ಬಿಟ್ಬಿಡಿ. ಅವ್ರಿಗೆ ಏನಿದೆಯೋ ಸತ್ಯಾಂಶ ಬಿಚ್ಚಿ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಂದು ಸಮಯ ಪ್ರಜ್ಞೆಯೂ ಇರ್ತದೆ. ಓ ನಮಗಿಂತ ಅಧಿಕಾರಿ ಹತ್ರ ಹೋಗಿದ್ರು ಎಲ್ಲ ಮಾಹಿತಿ ಕೊಟ್ರು ಅಂತ. ಆಗಲೇ ಈ ಹಿಂದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಪೆಂಡಿಕ್ಸ್ ಕ್ಲೀನರ್ 30 ಕೋಟಿಗಳಿಗೆ ಮಂಜೂರಾಗಿತ್ತು. ನೂತನ ಸರ್ಕಾರ ದೇವನಹಳ್ಳಿ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಇದರ ಬಗ್ಗೆ ಇದೇ ರೀತಿ ತೋರಿಸಿದರೆ ರಾಜ್ಯದ 6.5 ಕೋಟಿ ಜನರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿರುವ ದೇವನಹಳ್ಳಿ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ದೇಶ ವಿದೇಶದ ಮೂಲೆ ಮೂಲೆಗಳಿಂದ ಬರುವಂತಹ ಪ್ರವಾಸಿಗರು ಈ ಸ್ಥಳವನ್ನು ವೀಕ್ಷಣೆ ಮಾಡಿ ಇವತ್ತು ದೇವನಹಳ್ಳಿ ಇಷ್ಟೊಂದು ಹಿಂದುಳಿದಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ರೂ ಅಭಿವೃದ್ಧಿಯಾಗಿಲ್ಲ. ಹಿಂದೆ 3 ವರ್ಷದಿಂದ ಏನು ಎಷ್ಟೇ ಸ್ಪೀಡ್ ಕರೆಕ್ಟಾಗಿ ಸ್ಟಾಪ್ ಮಾಡಿದ್ರೆ ಅದ್ರ ಮಾಹಿತಿ ಕೊಡಿ. ಏನ್ ಕಾರಣ, ಯಾವ ಅನುದಾನದಲ್ಲಿ ಕೊಡ್ತಾ ಇದ್ರು ಅದನ್ನ? ತಾಲೂಕ್ ಪಂಚಾಯತಿಯಲ್ಲಿ ನೀವು ಅನುದಾನ ಸಪರೇಟ್ ಆಗಿ ಈ ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಕೊಡುವಂತ ಸ್ಕೀಮ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ, ಇಲ್ಲ ಸರ್ಕಾರ ನಿಮ್ಗೆ ಇಂಪ್ಲಿಮೆಂಟ್ ಮಾಡಿ ಕಳಿಸಿದ್ದ ಅದು ಮಾಹಿತಿ ಕೊಡಿ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶಿವರಾಜ್, ತಾಲೂಕು ಪಂಚಾಯಿತಿ ಇಒ ಅಧಿಕಾರಿ HD ವಸಂತ್ ಕುಮಾರ್, KDP ಸದಸ್ಯರುಗಳಾದ ಭಗವಾನ್, ನಾಗವೇಣಿ, ಗೋವಿಂದರಾಜು, ಮುನಿಕೃಷ್ಣಪ್ಪ ಮತ್ತು ತಾಲೂಕಿನ ಎಲ್ಲಾ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. DC ಶಂಕರ್, ಅಮೋಕ್ TV, ದೇವನಹಳ್ಳಿ. ತಮ್ಮ ಹಳ್ಳಿಗಳಿಗೆ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ MLA MLCಗಳು ಬರುತ್ತಿದ್ದರು. ಆದರೆ ಕಾಂಗ್ರೆಸ್ ಪಕ್ಷದ MLA MLCಗಳು ನಿಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ನೇರವಾಗಿ ಕೇಳುವ ಜೊತೆಗೆ ಪರಿಹಾರ ಮಾಡಲು ನಿಮ್ಮ ಮುಂದೆ ಬಂದಿದ್ದೇವೆ ಎಂದು ಶಾಸಕ SN ನಾರಾಯಣಸ್ವಾಮಿ ಕೋಲಾರದಲ್ಲಿ ಹೇಳಿದರು. ತಾಲೂಕಿನ ವಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಜ್ಜಪ್ಪನಹಳ್ಳಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಭಾಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೇವಲ ಸುಳ್ಳುಗಳನ್ನು ಹೇಳಿಕೊಂಡು ಭವ್ಯ ಭಾರತದ ನಿರ್ಮಾಣ ಕನಸನ್ನು ತೋರಿಸಿ ಇಡೀ ದೇಶದ ಜನರಿಗೆ ಮಂಕುಬೂದಿ ಎರಚಿರುವ ಬಿಜೆಪಿ ಸರ್ಕಾರ ಬಡವರ ಮಧ್ಯಮ ವರ್ಗದ ಜನರ ಬದುಕಿನ ಮೇಲೆ ಮರಣ ಶಾಸನ ಬರೆಯಲು ಹೊರಟಿದೆ. ಇವುಗಳನ್ನು ನೋಡಿ ಪ್ರಜ್ಞಾವಂತ ಮತದಾರರು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮನ್ನಣೆ ನೀಡಲಿದ್ದಾರೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು.
ಗ್ರಾಮದಲ್ಲಿ 100 ಸಂಘ ಮಾಡಿ ಲೋನ್ ಕೊಡೋ ಜವಾಬ್ದಾರಿ ನಂದು. ಯಾಕಂದ್ರೆ ನೋಡಿ ತಾಯಿ, ಸಮಯ ಹೇಳ್ತಾ ಇದ್ದ ಸಭೆ ಬರಲಿಲ್ಲ, ನಿಮ್ಗೂ ಕೇಳೋ ಮೂಡಿಲ್ಲ, ನಮಗೂ ಬರ್ತಾ ಇಲ್ಲ ಬೇಡ. ಆದ್ರೆ ಹಿಂದೆ ಈ ಸೀನಿಯರ್ಸ್ ಹಾಲ್ ಕರೆದು ಜೀವನ ಮಾಡ್ತಾ ಇದ್ವಿ. ಅದಾದ ನಂತರ ಇವತ್ತು ವ್ಯವಸಾಯ ಮಾಡಿ ಬದುಕೋದು ಬಹಳ ಕಷ್ಟ ಆಗಿದೆ. ರೈತರಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾರು ಗಂಡಸ ದೂರಪ ಕೊಡ್ತಾ ಇರಲಿಲ್ಲ. ಸೀನಿಯರ್ಸ್ ಹಾಲು ಕರೆದು ಗಂಡಸರಿಗೆ ತೋಟದಲ್ಲಿ ಬೆಳೆ ಮಾಡಿದ್ರು ಗಂಡಸರಿಗೆ ಹೆಂಗಸರಿಗೆ ಹಣನೇ ಬರ್ತಾ ಇರಲಿಲ್ಲ. ಪಾಪ ಹೆಣ್ಮಕ್ಳು ಮನೆಯಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾದ್ರೂ ದೂರಪ ಕೇಳಿದ್ರೆ ಅಪ್ಪನ್ನೇ ಕೇಳ್ಬೇಕು, ಅವ್ರು ನೀವು ಗಂಡನನ್ನೇ ಕೇಳಬೇಕು. ಆದ್ರೆ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಡಿಸಿಸಿ ಬ್ಯಾಂಕ್ 8 ವರ್ಷದಿಂದ ಪಾಪ ಹಾಕ್ಬಿಟ್ಟಿತ್ತು. ನಾವು ಅವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಇರ್ತಕ್ಕಂತ ಗೋವಿಂದ ಗೌಡರನ್ನ ಬೆಳಗಾವಿ ಕರೆಸ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ನಾನು ರಮೇಶ್ ಕುಮಾರ್ ಸ್ವಾಮಿಗಳು ಹಿಂದೆ ಇದ್ದಂತ ಜಿಲ್ಲೆಯ ಎಲ್ಲ ಹೆಮ್ಮೆಗಳು ಹೋದ್ವಿ ಸಿದ್ದರಾಮಯ್ಯ ಕೇಳಿದ್ವಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರಾಜು ಶ್ರೀನಿವಾಸಪ್ಪ ಮಾತನಾಡಿ, ದೇಶದಲ್ಲಿ ಬಿಜೆಪಿ ಸಿದ್ಧಾಂತವು ಜನರನ್ನು ಬಡವರಾಗಿ ಮಾಡಿ ಅಧಿಕಾರವನ್ನು ಶಾಶ್ವತವಾಗಿ ಪಡೆಯುವುದಾಗಿದೆ. ಸಮಸ್ಯೆಗಳನ್ನು ಗುರುತಿಸಿಕೊಂಡು ಕೇವಲ ಆಶ್ವಾಸನೆ ಕೊಟ್ಟು ಮತ ಪಡೆದು ಅಧಿಕಾರ ಮಾಡಿ ಬಡವರನ್ನು ಬೀದಿಗೆ ತಳ್ಳುವುದು ಬಿಜೆಪಿ ಪಕ್ಷದ ನಿಜವಾದ ಸಿದ್ಧಾಂತ. ಆದರೆ ಸಾಮಾನ್ಯ ವ್ಯಕ್ತಿಯ ಕಷ್ಟದಲ್ಲಿ ಭಾಗಿಯಾಗುವ ಮೂಲಕ ಆತನ ಸಮಸ್ಯೆ ನಿವಾರಣೆ ಮಾಡುವುದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿದೆ ಎಂದರು. ಇವತ್ತು ಏನು ಹಳ್ಳಿಯಲ್ಲಿ ಇರೋರು ದಿನಕೂಲಿ ಕಾರ್ಮಿಕರು ರೈತರು, ಇವರು ಸುಮಾರು 70% ಅಷ್ಟು ರೈತರು ದಿನಕೂಲಿ ಕಾರ್ಮಿಕರು ಇರ್ತಾರೆ. ಇವರು ಅಭಿವೃದ್ಧಿ ಆದ್ರೇನೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಮಹಾತ್ಮ ಗಾಂಧಿ ಅವರು ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು ಅಂತ ಕನ್ಸು ಕಂಡಿದ್ರು. ಯಾವತ್ತು ಸುಮಾರು 1947ರಲ್ಲಿ ನಮಗೆ ಸ್ವತಂತ್ರ ಬಂದು ಮೊದಲಿಗೆ ನಮ್ಮ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗ್ತಾರೆ, ಅವರು ಕೂಡ ಅದೇ ರೀತಿ ದೇಶ ಮಹಾತ್ಮ ಗಾಂಧಿ ಅವರು ಏನು ಕನಸು ಕಂಡಿದ್ರು ಅದೇ ದಾರಿನಲ್ಲೇ ನಡೆದು ಬಂದಿದ್ದಾರೆ. ಇವತ್ತಿಗೂ ಕಾಂಗ್ರೆಸ್ ಪಕ್ಷ ಅದೇ ದಾರಿಯಲ್ಲೇ ನಡೀತಿದೆ. ಆದರೆ ಇವತ್ತು ಬಿಜೆಪಿ ಸರ್ಕಾರ ಏನಿದೆ, ಇದು ಗೋಲ್ವಾಲ್ಕರ್ ಅಂತ ಒಬ್ಬ RSSನ ಸಂಚಾಲಕ ಒಂದು ಬುಕ್ನ ಬರೀತಾನೆ ಬಿಜೆಪಿ ಸರ್ಕಾರ ಯಾವ್ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ. ಅದರಲ್ಲಿ ಅವನು ಹೇಳ್ತಾನೆ, ನಾವು ಜನರನ್ನ 95% ಜನರನ್ನ ಬಡವರನ್ನಾಗಿಸಿದ್ರೆ ನಮ್ಮ ಅಧಿಕಾರ ಶಾಶ್ವತವಾಗಿರ್ತದೆ, ನಾವು ಬಿಜೆಪಿ ಸರ್ಕಾರನ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ. ಅದೇ ರೀತಿ ಇವತ್ತು ಬಿಜೆಪಿ ಸರ್ಕಾರ ಏನು ಡಿಮಾನಿಟೈಸೇಷನ್ ಮಾಡ್ತು, GST ಏರಿಕೆ ಮಾಡಿದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೀಸಂದ್ರ ಗೋಪಾಲ್ಗೌಡ, ಬೆಳಗಾನಹಳ್ಳಿ ಮುನಿವೆಂಕಟಪ್ಪ, ಯುವ ಮುಖಂಡ ನಂದಿನಿ ಪ್ರವೀಣ್, ಪುರಸಭೆ ಮಾಜಿ ಅಧ್ಯಕ್ಷ ಶಂಶುದ್ದೀನ್ ಬಾಬು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಚ್ಚಹಳ್ಳಿ ಗೋವಿಂದ ರಾಜು, ವಡಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜು, ನವೀನ್ ಮುಂತಾದವರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಅಕ್ರಮ ಮಣ್ಣು ಸಾಗಾಟ ನಿಲ್ಲಿಸುವ ಸಲುವಾಗಿ ರಸ್ತೆಗೆ ಅಡ್ಡವಾಗಿ ಕಲ್ಲುಗಳನ್ನು ನೆಟ್ಟು ಪ್ರತಿಭಟಿಸಿದ ಘಟನೆ ಹುಳಿಯಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ YS ಪಾಳ್ಯದಲ್ಲಿ ನಡೆಯಿತು. ಹುಳಿಯಾರು ಕೆರೆಯಿಂದ ಈ ರಸ್ತೆಯ ಮೂಲಕ ಅಕ್ರಮವಾಗಿ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಮಣ್ಣು ಸಾಗಿಸುತ್ತಿದ್ದಾರೆ. ಮೊದಮೊದಲು ಆಗೊಂದು ಈಗೊಂದು ಟ್ರ್ಯಾಕ್ಟರ್ ಮಣ್ಣು ಸಾಗಿಸುತ್ತಿದ್ದರು. ಆಗ ಸುಮ್ಮನಿದ್ದ ಪರಿಣಾಮ ಈಗ ಕೆರೆಯಲ್ಲಿ 5-6 JCB ಹಾಕಿ 10-15 ಟ್ರ್ಯಾಕ್ಟರ್, 7-8 ಟಿಪ್ಪರ್ ಲಾರಿಗಳ ಮೂಲಕ ಮಣ್ಣು ಸಾಗಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. 5-6 ವರ್ಷದಿಂದ ಮಣ್ಣು ಹೊಡಿತಾರ ಪ್ರಾಬ್ಲಮಿಂದ, ದಿನ ಹೇಳಿ ಹೇಳಿ ಅವರಿಗೆ ನಿಲ್ಲಿಸೋದು. ನಾಳೆ ದಿನ ಮತ್ತೆ ಬರುತ್ತಾರೆ ಪೊಲೀಸ್ನವರು. 2 ಸರಿ ಬಂದಾರೆ ಇಲ್ಲಿ ಪೊಲೀಸ್ನವ್ರು, ಬಂದು ಹೇಳಿದ್ರು ಸಹ ಇವ್ರದ್ದು ದೌರ್ಜನ್ಯ ನಿಲ್ತಿಲ್ಲ. ಲಾಸ್ಟಿಗೆ ನಿನ್ನೆ ಹೇಳಿ ಸ್ಕೂಲ್ ಪ್ರಾಬ್ಲಮ್ಮು ಮತ್ತೆ ನೀರಿನ ಪ್ರಾಬ್ಲಮ್ಮು, ರೋಡು ಊರ್ ಧೂಳು, ಅವಕ್ಕೆಲ್ಲ ನಾವು ಸುಸ್ತಾಗಿ ನಿನ್ನೆ ಸಂಜೆ ಬಂದು ಕಲ್ಲು ನೆಟ್ಟಿದಾಗ ಇವತ್ತು ಬೆಳಿಗ್ಗೆ ಬಂದು ಆ ಕಲ್ಲು ತೆಗೆದು ದೌರ್ಜನ್ಯ ಮಾಡಿ ನಾವು ನೀವು ನಮ್ಮೂರಿಗೆ ಹೇಗೆ ಬರ್ತೀರಾ, ಯಾ ಕಡ್ಡಿ ವ್ಯಾಪಾರಕ್ಕೆ ಕೊಪ್ಪರಿ ವ್ಯಾಪಾರಕ್ಕೆ ನಾವು ನೋಡ್ತೀವಿ ಅಂತ ನಮ್ಮ ಹುಡುಗರು ಯಾರು ನಾನೇ ಆಗಲಿ ಬೇರೆ ಯಾರಾಗ್ಲಿ ಅವ್ರು ವ್ಯಾಪಾರಕ್ಕೆ ಹೋಗೋರು ಈಗ ಎದುರ್ತಿದ್ದಾರೆ. ಯಾ ಜೀವ ಬೆದರಿಕೆ ಇದೆಯಲ್ಲ, ಹೆಂಗೆ ಹೋಗೋದು ವ್ಯಾಪಾರಕ್ಕೆ ನಾವು ಅಂತ ಆ ಥರ ಇದೆ. ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು
ಖರಾಬ್ ಇಲ್ಲ ಏನಿಲ್ಲ ಇದು ಪೂರ್ತಿ ಅಕ್ರಮ ಮಣ್ಣು ಹೊಡಿತಾರೆ ಇಟ್ಕೆ ಫ್ಯಾಕ್ಟ್ರಿಗೆಲ್ಲ ಪೂರ್ತಿ ಇಲ್ಲಿ ಪುಕ್ಷಾಟಿ ಮಣ್ಣು ಜೆಸಿಪಿನವ್ರಿಗೆ ಮನೆ ತುಂಬಾ ದುಡ್ಡು ಊರೆಲ್ಲ ಆಳು ಜನ ಕರೋನಾದಿಂದ ಸಹಿತ ಇಲ್ಲ ನಮ್ಮೂರ್ ಜನ ಕರೋನಾದಿಂದ ಸಹಿತ ಇಲ್ಲ ಈ ಧೂಳದಿಂದ ಸಹಿತ ಇದಾರೆ ಇದಕ್ಕೇನು ಕ್ರಮ ತಗೊಳ್ತಾ ಇಲ್ಲ ತಹಸೀಲ್ದಾರಿಗೆ ಒಂದು 4 ಸತಿ ಫೋನ್ ಮಾಡಿದೀವಿ 4 ಸತಿ ಇಲ್ಲ 15 ಸತಿ ಫೋನ್ ಮಾಡಿದೀವಿ ಏನು ಕ್ರಮ ತಗೊಳ್ತಾ ಇಲ್ಲ ಉಳಿಯಾರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದೀವಿ ಅವ್ರು ಏನು ಬಂದು ಸುಮ್ಮನೆ ಪೊಲೀಸ್ನವ್ರು ಬಂದ್ಬಿಟ್ಟು ಸುಮ್ಮನೆ ಹೋದ್ರಪ್ಪಾಯಿಗ ಅಂತ ತಾತ್ಕಾಲಿಕವಾಗಿ ಕಳಿಸ್ಬಿಡ್ತಾರೆ ಹಗಲಿರುಳೆನ್ನದೆ ಈ ರಸ್ತೆಯ ಮೂಲಕ ಮಣ್ಣು ತುಂಬಿದ ವಾಹನಗಳನ್ನು ಓಡಾಡುತ್ತಿರುವುದರಿಂದ ರಸ್ತೆಯಲ್ಲಿ ಮಣ್ಣು ಬಿದ್ದು ಮಳೆಗಾಲದಲ್ಲಿ ಕೆಸರುಗದ್ದೆಯಾಗುತ್ತದೆ ಬೇಸಿಗೆ ಕಾಲದಲ್ಲಿ ಧೂಳು ಆವರಿಸುತ್ತದೆ ಪರಿಣಾಮ ಶಾಲಾ ಮಕ್ಕಳಿಗೆ ಓಡಾಡಲು ಬಿಸಿಯೂಟ ತಿನ್ನಲು ಆಟವಾಡಲು ತೊಂದರೆಯಾಗುತ್ತಿದೆ ಎಂದು ಪೋಷಕರು ಆರೋಪಿಸಿದರು ಅಲ್ಲದೆ ಇದೇ ರಸ್ತೆಯಲ್ಲಿರುವ ಶುದ್ಧ ನೀರಿನ ಘಟಕದಲ್ಲಿ ನೀರು ಹಿಡಿಯುವಾಗ ನೀರಿನೊಳಗೆ ಧೂಳು ಬಿದ್ದು ಕಲುಷಿತವಾಗುತ್ತಿದೆ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಮನೆಯೊಳಗೆ ಧೂಳು ನುಗ್ಗುತ್ತಿದೆ ಅಂತ್ಯ ಸಂಸ್ಕಾರಕ್ಕೆ ಬರುವವರು ತೋಟಕ್ಕೆ ಓಡಾಡುವವರು ಧೂಳು ಕುಡಿಯುವುದು ಅನಿವಾರ್ಯ ಕರ್ಮವಾಗಿ ಮಾರ್ಪಟ್ಟು ಅನೇಕ ಕಾಯಿಲೆಗಳಿಗೆ ತುತ್ತಾಗುವಂತಾಗಿದೆ ಎಂದು ಆರೋಪಿಸಿದರು ಸಪ್ಪಳ್ಳ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪಕ್ಕದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕ ಅದರ ಪಕ್ಕದಲ್ಲೇ ಮಶಾಣ ನಾವು ಸುಮಾರು 3 ವರ್ಷದಿಂದ ಹೇಳ್ತಾ ಇದ್ದೀವಿ ಇಲ್ಲಿ ಮಣ್ಣು ಹೊಡಿಬ್ಯಾಡ್ರಿ ಮಣ್ಣು ಹೊಡಿಬ್ಯಾಡ್ರಿ ಅಂತ ಅದು ಎಲ್ಲ ಅಕ್ರಮ ಇಟ್ಟಿಗೆ ಫ್ಯಾಕ್ಟ್ರಿಗಳು ಇದಾವೆ ಇಡೀ ನಮ್ಮ ವಯಸ್ಪಳ್ಳ ಸುತ್ತಮುತ್ತ 7 ರಿಂದ 8 ಅಕ್ರಮ ಫ್ಯಾಕ್ಟ್ರಿಗಳು ಇದಾವೆ ಇಟ್ಟಿಗೆ ಫ್ಯಾಕ್ಟ್ರಿಗಳು ಒಬ್ರು ಅನೌನೇಷನ್ ಮಾಡಿಸಿಲ್ಲ GST ಇಲ್ಲ ಅದ್ರ ಹೊಗೆ ಎಲ್ಲ ಊರು ಒಳಕ್ಕೆ ಬರುತ್ತೆ ಮಸೀದಿ ಒಳಗೆ ನಾವು ನಮಾಜಿ ಮಾಡ್ತಾ ಇದ್ರು ಅಲ್ಲಿ ಹೊಗೆ ಬರುತ್ತೆ ಈ ತರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ನಿನ್ನೆ ಇದಕ್ಕಿದ್ದಂಗೆ ಎಲ್ಲ ಹುಡುಗರು ಬಂದು ನಮ್ಮ ಮಸೀದಿಯಲ್ಲಿ ನಮಾಜಿ ಆದ್ಮೇಲೆ 2 ಗಂಟೆಗೆ ಬಂದ್ರು ಈ ತರ ಇದೇ ಅಡ ನಾವೆಲ್ಲ ಪ್ರೇ ಮಾಡಿ ಮಾಡಿ ಜಗಳ ಮಾಡಿ ನಾವು ಸುಸ್ತಾಗ್ಬಿಟ್ಟಿದೀವಿ ನೀವೇ ಬಂದು ಗ್ರಾಮದಲ್ಲಿ ಕಮಿಟಿರೆಲ್ಲ ಸೇರಿ ಏನಾರು ಒಂದು ತೀರ್ಮಾನ ತಳ್ರಣ ಅಂತ ಮುಳ್ತಂತೆ ಹಾಕ್ರಿ ಅಂದ್ರು ಇಲ್ಲಪ್ಪ ಅಷ್ಟೊಂದು ದುಡ್ಡಿಲ್ಲ ಈಗ ಸದ್ಯಕ್ಕೆ ನೀವು ಏನ್ ಮಾಡ್ಬೋದು ಅಂದ್ರೆ ದಾರಿಯಲ್ಲಿ ಹೋಗ್ದಂಗೆ ಕಲ್ಗಳನ್ನು ಹಾಕಿ ನಿಲ್ಲಿಸಬಹುದು ಅಷ್ಟೇ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ವೈಎಸ್ಪಾಳ್ಯ ಚಿಕ್ಕನಹಳ್ಳಿ ತಾಲೂಕು ಇಲ್ಲಿ ಶಾಲಾ ಪಕ್ಕದಲ್ಲಿ ಅನೇಕ ಟ್ರ್ಯಾಕ್ಟರ್ಗಳವರು ಟಿಪ್ಪರ್ಗಳವರು ಲಾರಿಗಳವರು ಪ್ರತಿನಿತ್ಯ 100 ಲಾರಿಗಳು ಓಡಾಡಿಕೊಂಡು ವಿಪರೀತ ಧೂಳ ನೆಬ್ಬಿಸ್ತಿದ್ದಾರೆ ಇದರಿಂದ ಮಕ್ಕಳಿಗೆ ಉಸಿರು ಕೊಟ್ಟ ವಾತಾವರಣ ಉಂಟಾಗಿದೆ ಮಕ್ಕಳು ಬಿಸಿಯೂಟ ನಡೆತಿರೋದ್ರಿಂದ ಊಟ ಮಾಡೋದಕ್ಕೂ ಕೂಡ ಬಹಳ ತೊಂದರೆ ಆಗಿದೆ ಮಕ್ಕಳು ಶಾಲೆಗೆ ಹೋಗಿ ಬರತಕ್ಕಂಥ ದಾರಿ ಇದೇ ಆಗಿರೋದ್ರಿಂದ ಮಕ್ಕಳು ಶಾಲೆಗೆ ಹೋಗಿ ಬರೋದಕ್ಕೂ ಕೂಡ ಮಕ್ಕಳಿಗೆ ಭಯ ಆಗಿಸ್ತಿದೆ ಜನ ಇದರಿಂದ ಭಯಭೀತರಾಗಿ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ ದಯಮಾಡಿ ಆದಷ್ಟು ಇದನ್ನು ನಿಲ್ಲಿಸಿ ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ಗ್ರಾಮಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ಬಹುಮುಖ್ಯವಾಗಿ ಹುಳಿಯಾರು ಕೆರೆಯಿಂದ ಮಣ್ಣು ತುಂಬಿಕೊಂಡು ಟ್ರ್ಯಾಕ್ಟರ್ಗಳು ಓಡಾಡುತ್ತಿರುವ ರಸ್ತೆಯು ವಾಸ್ತವವಾಗಿ ಸರ್ಕಾರಿ ರಸ್ತೆಯೂ ಅಲ್ಲ ಖರಾಬು ಜಾಗವೂ ಅಲ್ಲ ಹಾಗಾಗಿ ಅಕ್ರಮ ಮಣ್ಣಿನ ಟ್ರ್ಯಾಕ್ಟರ್ಗಳು ಓಡಾಡದಿರಲೆಂದು ಅಡ್ಡಲಾಗಿ ಕಲ್ಲುಗಳನ್ನ ನೆಟ್ಟಿದ್ದೇವೆ ಇದರಿಂದ ಅಕ್ರಮ ಮಣ್ಣು ಸಾಗಾಣಿಕೆದಾರರು ಕೋಪಗೊಂಡು ಕಡ್ಡಿ ವ್ಯಾಪಾರಕ್ಕೆ ನಮ್ಮೂರಿಗೆ ಬನ್ನಿ ಆಗ ನೋಡಿಕೊಳ್ಳುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು ಈ ಬಗ್ಗೆ ತಹಶೀಲ್ದಾರ್ PSI ಹಾಗೂ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಇದುವರೆಗೂ ಸ್ಪಂದಿಸಿಲ್ಲ ಪರಿಣಾಮ ಇಲ್ಲಿನ ಜನ ಕೊರೋನಾದಿಂದ ರೋಗಕ್ಕೆ ತುತ್ತಾಗುತ್ತಿಲ್ಲ ಟ್ರ್ಯಾಕ್ಟರ್ ಓಡಾಟದಿಂದ ಏಳುತ್ತಿರುವ ಧೂಳಿನಿಂದ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಇನ್ನಾದರೂ ಈ ಅಕ್ರಮ ಮಣ್ಣು ಸಾಗಾಟಕ್ಕೆ ಕಡಿವಾಣ ಹಾಕುವಂತೆ ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ ಕಿರಣ್ ಕುಮಾರ್ ಅಮೋಕ್ ಟಿವಿ ಹುಳಿಯಾರು ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ